ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್. ನಾನು ಶ್ರೀನಿಧಿ. ನನಗೆ ನನ್ನ ಬಿಜೆಪಿ ಪಕ್ಷ ತಾಯಿ ಸಮಾನ ಎಂದ ಸಚಿವ ಮುರುಗೇಶ್ ನಿರಾಣಿ. ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರು, ನನಗೆ ಸ್ವಾಮೀಜಿ ಸರ್ಕಾರದ ಬಗ್ಗೆ ಒಬ್ಬರು ಹಗುರವಾಗಿ ಮಾತನಾಡ್ತಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು. ಸಿದ್ದೇಶ್ವರ ಶ್ರೀಗಳ ನಾಡಿನಲ್ಲಿ ಇದ್ದುಕೊಂಡು ನೀವು ಯಾವ ಬದಲಾವಣೆಯೂ ಆಗಿಲ್ಲ. ರಾಜಕೀಯಕ್ಕೆ ಬರೋ ಮೊದಲು ನೀವೇನಿದ್ರಿ ಅರ್ಥ ಮಾಡ್ಕೊಳ್ಳಿ, ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಅಲ್ಲದೆ ಯಾವುದೇ ಸಮಾಜದೊಂದಿಗೆ ಭೇದ ಭಾವ ಇಲ್ಲದೆ ನಾವು ಅನ್ಯೋನ್ಯವಾಗಿದ್ದೇವೆ. ಬರೋ ದಿನಗಳಲ್ಲಿ ವಿಜಯಪುರದ ಮತದಾರರು ಶಾಸಕ ಯತ್ನಾಳ್ಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ಮೊನ್ನೆ ನಿರಾಣಿ ಬಚ್ಚ ಅಂತ ಯತ್ನಾಳ್ ಹೇಳಿಕೆ ನೀಡಿದ್ರೆ, ಬಚ್ಚ ಅನ್ನೋ ನೀವು ಅತಿ ಬುದ್ಧಿವಂತ ಇದ್ದೀರಲ್ಲ, ನೀವು ನಮ್ಗೆ ಗೈಡ್ ಮಾಡಬೇಕು. ನಿರಾಣಿ ಯಡಿಯೂರಪ್ಪ ಸಿಎಂ ಬೊಮ್ಮಾಯಿ ಅವರಿಗೆ ಬದ್ಧತೆ ಇದೆ. ಯಾಕಂದ್ರೆ ನಿರಾಣಿ ಜಗತ್ತಿನಲ್ಲೇ ನಂಬರ್ ಒನ್ ನಿರಾಣಿ ಗ್ರೂಪ್ ಆಫ್ ಕಂಪನಿ ಆಗಲಿದೆ. ನಿರಾಣಿ ಕಂಪನಿಯನ್ನ ನಾನು ಸ್ವತಃ ಕಟ್ಟಿದ್ದೇನೆ, ಬೇರೆಯವರಂತೆ ನಾನು ಓಡಿ ಹೋಗಿಲ್ಲ ಅಂತ ವಾಗ್ದಾಳಿ ಮಾಡಿದ್ರು. ಒಕ್ಕಲಿಗ ಸಮಾಜ ಮತ್ತು ಲಿಂಗಾಯತ ಸಮಾಜ ಅದ್ರಲ್ಲಿ ಸರ್ಕಾರ ಬರುವಂತದ್ರಲ್ಲಿ ಅದನ್ನು ಡಿವೈಡ್ ಮಾಡಬೇಕು ಅನ್ನುವಂಥದ್ದಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದ್ರ ಸಲುವಾಗಿ ಒಂದು 3 ತಿಂಗಳು ಒಳಗಾಗಿದೆ. ಬಿಫೋರ್ ಮಾರ್ಚ್ ನಾವು ಡಿಸಿಷನ್ ತೆಗೆದುಕೊಳ್ಳುವಂಥದ್ರ ಕಡೆ ಇದೆ. ಇದು ನಮ್ಗೇನು ಅನುಕೂಲತೆ ಆಗಿಲ್ಲ ಅಂತ ಅನ್ನೋದಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಬಂದ ನಂತರ ನಾವೆಲ್ಲರೂ ಪ್ರಯತ್ನ ಮಾಡಿ ಇದನ್ನ ಕೇಂದ್ರದಲ್ಲಿ ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಹಿಂದೆ ಮೈಸೂರು ಮಹಾರಾಜರ ಕಾಲದಿಂದ ಯಾವ್ಯಾವ ಸಬ್ ಕಮ್ಯುನಿಟಿ ಒಳಗೆ ಯಾವ್ಯಾವ ಕೆಟ್ಟದಲ್ಲಿ ಹಾಕಿದ್ರು ಅಂತ ಎಲ್ಲ ಇತಿಹಾಸವನ್ನು ತರಿಸಿ ಆಲ್ಮೋಸ್ಟ್ 1,000+ ಪೇಜಿದು ನಮ್ಮ ಕಡೆ ಸಪೋರ್ಟಿಂಗ್ ಪೇಪರ್ಸ್ ಇದೆ, 1,000+ಪೇಜಿದು. ಅದನ್ನೆಲ್ಲ ಒಂದು ದಿವಸದ 2 ದಿವಸದಲ್ಲ ನಾನು 8 ವರ್ಷದಿಂದ ಕೆಲಸ ಬಂದಿರುವಂಥದ್ದು. ಕೊಪ್ಪಳದ ಒಬ್ಬರು ಎಮ್ ಎನ್ ಪಾಟೀಲ್ ಅನ್ನೋಂಥ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಫುಲ್ ಟೈಮ್ ಮಾಡ್ತಾ ಇದ್ದಾರೆ. ಅವ್ರು ಫುಲ್ ಟೈಮ್ ಅವ್ರ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು ಇವೆಲ್ಲ ಡಿಟೇಲ್ ತರಿಸ್ಲಿಕ್ಕೆ ಮತ್ತು ಅವ್ರಿಗೆ ಈ ಅಸಿಸ್ಟೆಂಟ್ ಒಬ್ಬರು ಅಡ್ವೊಕೇಟು ಕಂಟಿನ್ಯೂಸ್ ಆಗಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗೆ ಒಂದು ಸ್ಟೇಜಿಗೆ ಬಂದಿದೆ. ಅದ್ರ ಸಲುವಾಗಿ ನಮ್ಮ ಸರ್ಕಾರ ಮುರುಗೇಶ್ ನಿರಾಣಿ ಅವ್ರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಬದ್ಧತೆ ಇದೆ ಈ ಸಮಾಜಕ್ಕೆ ಅನುಕೂಲತೆ ಮಾಡಿಕೊಡ್ಬೇಕು ಅನ್ನೋದು. ಅದಕ್ಕೆ ಮುಖ್ಯವಾಗಿರುವಂಥದ್ದನ್ನೇ ಈ ಎಸ್ಟಿ ಸಮಾಜದವ್ರಿಗೆ 3%-7% ಮಾಡಿರುವಂಥದ್ದು, ಎಸ್ಸಿ ಸಮಾಜದವ್ರಿಗೆ 15%-17% ಮಾಡಿರುವಂಥದ್ದು, ವೀರಶಲಿಂಗಾಯ ಸಮಾಜದವ್ರಿಗೆ 5%-7% ಮಾಡಿರುವಂಥದ್ದು, ಆಮೇಲೆ ಒಕ್ಕಲಿಗ ಸಮಾಜದವ್ರಿಗೆ 4%-6%ವರೆಗೆ ಮಾಡಿರುವಂಥದ್ದು. ಇನ್ನೂ ನಾವು ಎಲ್ಲೆಲ್ಲಿ ಸಾಧ್ಯ ಇದೆ ಅದನ್ನ ನಾವು ಎಲ್ಲ ಥರದಿಂದ ಅಭ್ಯಾಸವನ್ನು ಮಾಡಿ ಯಾರಿಗೆ ಅನ್ಯಾಯ ಆಗಲಾರದಂತೆ ಕಣ್ಮುಂದಿಟ್ಟುಕೊಂಡು ಅದಕ್ಕೆ ಹೆಚ್ಚಿನ ಪರ್ಸೆಂಟೇಜ್ ಕೊಡುವಂಥ ಕಡೆ ನಾವು ಗಮನ ಹರಿಸ್ತಾ ಇದ್ದೀವಿ. ಇದು ನಾವು ಅಭ್ಯಾಸ ಮಾಡಬೇಕು. ನಾನು ಇನ್ನೊಂದು ಕೇಳ್ತೀನಿ, ಯಾರು ಇದನ್ನು ಹೋರಾಟ ಮಾಡ್ತಾರೆ, ಮುಖ್ಯ ಹಾಕ್ತಿರ್ತಾರೆ, ಬಾರ್ಕೋಲ್ ಚಳವಳಿ ಮಾಡ್ತಿರ್ತಾರೆ, ಬಚ್ಚಾಡ್ತಾರೆ, ಅವ್ರನ್ನ ನಾನು ಇಚ್ಛೆಪಡ್ತಾ ಇದ್ದೀನಿ, ನೀವು ನಮಗೆ ಗೈಡ್ ಮಾಡಿ. ಇಂಥದ್ರಲ್ಲಿ ನೀವು ಈ ಥರ ಮಾಡಿದ್ರೆ ಇದನ್ನು ಈಗ ನಾವು 2D ಏನು ಮಾಡಿದ್ವಿ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಪರ್ಸೆಂಟೇಜಲ್ಲಿ ಕಮ್ಮಿ ಮಾಡಿ ಇದನ್ನು ನೀವು ಇನ್ಕ್ರೀಸ್ ಮಾಡಿಕೊಡಿ. ನೀವು ಬುದ್ಧಿವಂತರಿದ್ದೀರಲ್ಲ, ಉಳ್ಕಾದವ್ರು ಎಲ್ಲ ಕಣ್ಣಿ ಕಾಣಿಸೋದ ಕರ್ನಾಟಕ ರಾಜ್ಯದವರೆಲ್ಲ ಬಚ್ಚಗಳಿದ್ದಾರೆ. ಹಾಂ, ನಾವು ನೀವು ಬುದ್ಧಿವಂತ, ಅತಿ ಬುದ್ಧಿವಂತ, ಬರೀ ಬುದ್ಧಿವಂತ, ಬುದ್ಧಿವಂತ, ಅತಿ ಬುದ್ಧಿವಂತ, ಅತ್ಯಂತ ಬುದ್ಧಿವಂತ, ಅತ್ಯಂತ ಬುದ್ಧಿವಂತ ನೀವು ಅದಿರಲ್ಲ, ನಮ್ಗೆ ಗೈಡ್ ಮಾಡಿ. ನಾನು ನಿಮ್ಮ ಸಲಹೆಗಳನ್ನು ನಾವು ಸ್ವೀಕಾರ ಮಾಡ್ತೀನಿ. ಸಲಹೆ ಸ್ವೀಕಾರ ಮಾಡಿ ಅದನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಒಂದು ಮನವಿ ಕೊಟ್ಟು ನಾವು ಇನ್ಕ್ರೀಸ್ ಮಾಡ್ಲಿಕ್ಕೆ ಇದ್ದೀವಿ. ನಮ್ಮದು ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಅವ್ರದ್ದು, ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು ಒಂದೇ ವಿಚಾರ ಇದೆ. ಈ ಸಮಾಜಕ್ಕೆ 2A ಸಿಗಬೇಕು. ಕೇವಲ ವೀರಶಲಿಂಗಾಯ ಪಂಚಮ ಸರಿಗಲ್ಲ, ಸಮಸ್ತ ವೀರಶಲಿಂಗಾಯ ಸಮಾಜಕ್ಕೆ 2A ಮೀಸಲಾತಿಯಲ್ಲಿ ಬರುವಂಥದ್ದನ್ನ ಹೆಚ್ಚಿನ ಅನುಕೂಲತೆ ಸಿಗಬೇಕು. ಮತ್ತು ಇನ್ನೂ ಕೈಬಿಟ್ಟು ಹೋಗಿರುವಂಥ ಸಮಾಜಗಳು ಅವರಿಗೂ ಸಹಿತ ಮೀಸಲಾತಿ ಸಿಗಬೇಕು ಇರುವಂತ ಗುರಿ. ನೋಡಿ, ನಾವು ದುಡ್ಡು ಕೊಟ್ಟಿಲ್ಲ, ಕೊಟ್ಟ ತಪ್ಪೇನಿದೆ? ನಮ್ಮ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ಗೆ ನಾವು ಕೊಟ್ಟ ತಪ್ಪೇನಿದೆ? ಪಾರ್ಟಿ ಕ್ಯಾಂಡಿಡೇಟ್ ಅಲ್ಲದೆ ಬೇರೆಯವ್ರಿಗೆ 1 ರೂಪಾಯಿ ಕೊಟ್ಟಿಲ್ಲ, ಕೊಡುವುದಿಲ್ಲ, ಅಂತದ ಅವಶ್ಯಕತೆನೂ ಇಲ್ಲ. ಇಲ್ಲ, ಒಬ್ಬರಿಗೆ ಕೊಟ್ಟಿಲ್ಲ, ಅಂತದೇನಿದ್ರೆ ನಾನು ಪ್ರೂಫ್ ಮಾಡಕ್ ಹೇಳ್ರಿ. ಅಂತದ್ ಅವ್ರು ಏನ್ ಕೊಡುವಂತ ರೂಢಾರಲ್ಲ, ಅಂತವ್ರು ಏನೋ ಮಾತಾಡ್ತಾರೆ. ಮುರುಗೇಶ್ ನಿರಾಣಿಗೆ ಇವತ್ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಂತ್ರಿ ಆಗಿ ಬರ್ತಾರೆ, ಯಾಕೆ ಇವತ್ತು ನಾವು ಒಂದಿಷ್ಟು ಬೆಲೆ ಇದೆ ಅಂತಂದ್ರೆ, ಒಂದು ನಮ್ಗೊಂದು ಪ್ರಿನ್ಸಿಪಲ್ ಇದೆ. ಆ ನಿಯತ್ತಾಗಿ ಪ್ರಿನ್ಸಿಪಲ್ ಆಗಿರೋದ್ರಿಂದನೇ ಇವತ್ತು ನಮ್ಗೊಂದಿಷ್ಟು ಗೌರವ ಇದೆ. ಯಾಕೆ ನಾನು 7 ತಿಂಗಳ ಮಂತ್ರಿಯಾಗಿ ಯಾಕೆ ಮನೆಗೆ ಹೋಗ್ಲಿಲ್ಲ? ಇವತ್ತು 7 ವರ್ಷ ಆಯ್ತು, 7 ತಿಂಗಳ ಇದ್ದಾರೆ, ಇಷ್ಟೆಲ್ಲ ಮಾತಾಡ್ತಾರೆ. ನಾನು 7 ವರ್ಷದಿಂದ ಕಂಟಿನ್ಯೂಸ್ ಆಗಿದೆ. ನಮ್ಮ ಸರ್ಕಾರ ಯಾವಾಗ ಯಾವಾಗಿದೆ ಅವಾಗ ಕಂಟಿನ್ಯೂಸ್ ಆಗಿದೆ. ಮತ್ತೆ ಇನ್ನೊಂದು, ಮುರುಗೇಶ್ ನಿರಾಣಿ ಅವರು ಕೆಲವು ಸಿಡಿಗಳನ್ನೆಲ್ಲ ಮಾಡಿ ಹೆದರ್ಸ್ತಾರೆ. ಅವ್ರು ಮಾಡಿದಾಗ ಅವ್ರಿಗೆ ಗೊತ್ತಿದೆ, ಅಲ್ಲಿ ಕೋರ್ಟ್ನಾಗ ಹೋಗಿ ಸಿಡಿಗಳನ್ನ ಸ್ಟೇ ತಗೊಂಡ್ ಬಂದಿದಾರಲ್ಲ, ಅವ್ರಿಗೆ ಗೊತ್ತಿದೆ ಅದು.
ನಮ್ಮ ನಮಗೆ 24 ಗಂಟೆ ಸಾಲ್ತಲ್ಲ ನಾವು ಮಾಡೋ ಕೆಲಸಕ್ಕೆ ಇಂಥದ್ರ ಬಗ್ಗೆ ನಮ್ಮ ಸಮಯನೇ ಇರೋದಿಲ್ಲ ಇಂಥದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ ಇಷ್ಟು ದಿವಸದಿಂದ ಇವತ್ತೇ ಮಾಡಕ್ಕೆ ಮಾತಾಡಿದ್ದೀನಿ ಮಾತಾಡಲಿಕ್ಕೆ ನಾವು ಒಬ್ಬರು ರೋಲ್ ಮಾಡಲ್ ಆಗಿರ್ಬೇಕು ಮತ್ತೊಬ್ಬರಿಗೆ ಮತ್ತೊಬ್ಬರು ಯುವಜನ ಎಕ್ಸಿಸ್ಟಿಂಗ್ ಕೋಟಾದಲ್ಲಿ ಕಡಿಮೆ ಮಾಡಿಲ್ಲ ಹೆಚ್ಚು ಮಾಡಿಲ್ಲ ಯಾಕೆಲ್ಲ ಅದು ನಾಟ್ ಓನ್ಲಿ ಟೋಯಿ ಉಳಿದಿರುವಂತಹ ಸಮಾಜದವರು ಎಲ್ಲೆಲ್ಲಿದ್ದಾರೆ ಅವ್ರು ಏನು ಡಿಸ್ಟರ್ಬ್ ಮಾಡಲಾರ್ದೇನೆ ನಾನೇ ಮಾಡ್ತಾ ಇದ್ದಿಲ್ಲ ನೀವು ಸಲಹೆ ಕೊಡಿ ನಮಗಿರುವಂತಹ ಬುದ್ಧಿಯಲ್ಲಿ ನಮಗಿರುವಂತಹ ಸಣ್ಣ ಇತಿಮಿತಿಯಲ್ಲಿ 2C 2D ಅನ್ನು ಮಾಡಿ EWS ಅಲ್ಲಿರುವಂತದನ್ನ ಅವ್ರಿಗೆ ಎರಡು ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಮತ್ತು ಎರಡು ಕಡೆ ಮೀಸಲಾತಿಯನ್ನ ಲಾಭ ತಗೊಳ್ಳುವಂತದ್ದು ಒಂದೇ ಕಡೆ ಇಡ್ತಾ ಇದ್ದೀವಿ ನಮ್ಮ ಅನುಭವದ ಮೇಲೆ ನೀವು ಜಾಸ್ತಿ ಕೊಡುವಂತದ್ರಲ್ಲಿ ಶಬ್ದಗಳೇನು ಎಷ್ಟು ಲೂಸ್ ಆಗಿ ಮಾತಾಡುವಂಥದ್ದು ಒಂದು ಎರಡನೇದು ನಿನ್ನೆ ದಿವಸ ಮುರುಗೇಶ್ ನಿರಾಣಿ ನಡ್ಡಾಜಿ ಅವರು ರಾಜ್ಯಾಧ್ಯಕ್ಷರು ಮತ್ತು ಅರುಣ್ ಸಿಂಗ್ ಅವರು ಕರ್ಕೊಂಡು ಹರಿಹರಪೇಟೆಗೆ ಹೋಗ್ತಾರೆ ಅನ್ನುವಂಥದ್ದನ್ನ ಅವರು ಪ್ರೆಸ್ನಲ್ಲಿನೋ ಅಥವಾ ಯಾರೋ ಕೇಳಿದಾಗ ಅಲ್ಲಿ ಮಾತಾಡುವಂತ ಶಬ್ದ ಏನು ಹರಿಹರಪೇಟೆಗಾರ ಹೋಗ್ಲಿ ಸುಡಗಾಡ್ಕರ ಹೋಗ್ಲಿ ಅನ್ನುವಂಥ ಸುಡಗಾಡ್ಕೋಗ್ಲಿ ಅಂತ ಏನು ಯಾವ ಪಾಠಕ್ಕಿದ್ದೀರ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರಿಂದ ನೀವು ಈ ಪಕ್ಷದ ಹೆಸರುಗಳಿಂದ ವಾಚಿ ಬಂದಿರಲ್ಲ ಈ ಪಕ್ಷದಿಂದನೇ ನಿಮ್ದು ಹೆಸರು ಬರ್ತಿದ್ದಿಲ್ಲ ಹೊರಗಡೆ ಬರುವಂತದ್ದು ಈ ಪಕ್ಷದ ಇರದೇ ಇದ್ದಾಗ ಬೇರೆ ಪಕ್ಷದಲ್ಲಿ ಇದ್ದಾಗ ಯಾವ ರೀತಿ ಟೆಪಿ ಹಾಕುವಂತಿಂದ ಹಿಂದೂಗಳು ಬೈದಿದೆ ಆ ಟೆಪಿಗೆ ತೆಗೆದಾಗ ಅವರು ಬೈತಾ ಇದ್ದಾರೆ ಎರಡು ನಾಲ್ಕಿದೆಯಲ್ಲ ನಿಮಗೆ ಮುರುಗೇಶ್ ನಿರಾಣಿ ಈ ಸಮಾಜ ಮತ್ತು ಈ ಪಕ್ಷ ನನ್ನ ತಾಯಿ ಸಮಾನ ನಾ ಯಾವುದನ್ನು ಈ ಪಕ್ಷ ಬಿಟ್ಟು ಮತ್ತು ಸಮಾಜ ಬಿಟ್ಟು ನಾ ಎಂದೂ ಒಳಗೆ ಮಾತನ್ನು ಮಾತಾಡಿಲ್ಲ ಅದರ ಸಲುವಾಗಿ ನಾವು ಬೇರೆದವ್ರು ಮಾತಾಡ್ಬೇಕಂತಂದ್ರೆ ಒಂದು ಬಳ್ಳ ನಮ್ಮ ಕಡೆ ಇದ್ದ ನಾಲ್ಕು ಬಳ್ಳ ನಮ್ಮ ಕಡೆ ಇರ್ತದೆ ಅದ್ರ ಕಡೆ ಹೆಚ್ಚು ಗಮನ ಇಟ್ಕೋಬೇಕು ಮತ್ತು ಅದಲ್ಲದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತಿನ ಸಂದರ್ಭದಲ್ಲಿ ಹೇಳಿರುವಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಒಂದೇ ತಾಯಿ ಮಕ್ಕಳಂತೆ ಬದುಕಬೇಕು ಅನ್ನುವಂಥದ್ದನ್ನು ಕಲಿಸಿಕೊಟ್ಟಿರುವಂತಹ ಪಕ್ಷ ನಮ್ಮದು ತಮ್ಮ ತಮ್ಮ ಮನೆಗೆ ಬಂದಾಗ ತಮ್ಮ ತಮ್ಮದು ಬ್ಲಡ್ ಇಸ್ ತಿಕ್ಕ ಕಾಳಜಿ ವಹಿಸಲಿ ನಮ್ಮ ನರೇಂದ್ರ ಭಾಯಿ ಮೋದಿ ಅವರಾಗಿರ್ಬೋದು ಇಲ್ಲಿಂದ ಆಗಿರುವಂತಹ ಅಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಿಂದ ರಾಜ್ಯಾಧ್ಯಕ್ಷರವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರಿಂದ ಹಿಡ್ಕೊಂಡು ನಾವು ಯಾವ ಸಮಾಜಕ್ಕೂ ಅನ್ಯಾಯ ಮಾಡಬಾರದು ಎಲ್ಲ ಸಮಾಜದವರು ಸುತ್ತಮುತ್ತಿರ್ಬೇಕು ಅನ್ನೋದು ನಾವು ಹೇಳಿರುವಂಥದ್ದಲ್ಲ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು ಇವತ್ತಿದ್ದಂತೆ ನಮ್ಮ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಅದರ ಸಲುವಾಗಿ ಬೇರೆ ಸಮಾಜಕ್ಕೆ ಆ ಪಾರ್ಟಿದಲ್ಲಿದ್ದಾಗ ಅವ್ರ ಮಗಳು ಮಾತಾಡೋದು ಈ ಕಡೆ ಬಂದಾಗ ಇನ್ನೊಂದು ಮಕ್ಕಳು ಮಾತಾಡೋದು ಅಂಥದ್ದು ಮಾಡಿದರೆ ಜನ ಅದ್ರ ಬಗ್ಗೆ ಏನು ಉತ್ತರ ಕೊಡಬೇಕು ಕೊಡ್ತಾರೆ ಅದ್ರ ಸಲುವಾಗಿ ನಾನು ಬಂದು ಹೇಳ್ತೇನೆ ನಿಂದು ತಾಕತ್ತಿದ್ರೆ ಇವತ್ತು ನಾನು ಹೇಳ್ತೇನೆ ನಿನ್ನ ಇಲೆಕ್ಷನ್ದಲ್ಲಿ ನೀನು ಮಾಡು ನನ್ನ ಇಲೆಕ್ಷನಲ್ಲಿ ನಾನು ಮಾಡ್ತೇನೆ ನನ್ನ ಇಲೆಕ್ಷನ್ದಲ್ಲಿ ನಾನು ಹೆಂಗೆ ಅಂತ ಬರಬೇಕು ನನಗೆ ಗೊತ್ತಿದೆ ನಿನ್ನ ತಾಕತ್ತಿದ್ರೆ ಇದೇ ಥರನೇ ಮಾಡ್ಕೋತ ಹೋದ್ರೆ ಅಂದರೆ ಭಾಗ ವಿಜಯಪುರ ಜಿಲ್ಲೆ ಜನ ನಿನಗೆ ಹೆಂಗೆ ಪಾಠ ಕಲಿಸ್ತಾರೆ ಇವ್ರು ನೋಡ ನಾನು ಹೇಳ್ತೀನಿ ಭಾಳ ಹುಡುಗಾಟಿದೆ ವೀರಶೈವ ಲಿಂಗಾಯತ್ ಬಣಜಿ ಸಮಾಜದವ್ರಿಗೆ ಎಲ್ಲಿ ಬಂದಲ್ಲಿ ವಿರ್ಕಿ ಮೇಲೆ ಮಾತಾಡೋದು ಎಲ್ಲಿ ಬಂದಲ್ಲಿ ಅಲ್ಲಿ ಸಂಬಂಧಪಟ್ಟಂಥ ಹಿರಿಯರಿದ್ದರಂದ್ರೆ ಅವ್ರಿಗೆ ಮಾತಾಡೋದು ತಿಂಗಲ್ ಮಾಡಿ ಮಾತಾಡೋದು ಎರ್ಕೊಂಡವ್ ಬೇಡ ಡೊಕ್ಕೊಂದ ಚರ್ಕೊಂಬಿಡ್ದಿರ್ತಾರೆ ನಮ್ಮ ಹಳ್ಳಿಯೊಳಗೆ ನೀವು ಯಾವ ಸ್ಟೇಜ್ ಹಾಕಿವಿ ನಾನಿರೋ ಬೊಬ್ಲೇಶ್ವರದಲ್ಲಿ 2010 ಒಂದು ಲಕ್ಷ ಜನ ಸೇರಿಸಿ ಅವ್ರು ನನ್ನ ಮಂತ್ರಿ ಇದೆ ಎರಡು ಪೀಠಗಳನ್ನು ಕೂಡಿಸ್ಬೇಕು ಈ ಸಮಾಜದ ಕೋಯಿ ಬಗ್ಗೆ ಮತ್ತು ಇದ್ರ ಬಗ್ಗೆ ಪರಿಸರ ಮಾಡಬೇಕು ಒಂದು ಒತ್ತಾಯ ತರಬೇಕು ಅನ್ನುವಂಥ ಶಾಂತಿಯುತವಾಗಿರುವಂಥ ಒಂದು ಜನ ಕೊಡಿಸಿದಾಗ 1,00,000 ಜನ ಕೊಟ್ಟಿದ್ರು 2010 ಇರುವಂಥ ನಮ್ಮ ಪತ್ರಕರ್ತ ಹಿರಿಯ ಪತ್ರಕರ್ತ ಸ್ನೇಹಿತರಿಗೆ ಗೊತ್ತಿರ್ಬೋದು ಅವಾಗ ನಿಂದು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಪಣ್ಯದಲ್ಲಿ ಬಂದು ಫಸ್ಟ್ಗೆ ಮೈಕ್ ಮಾತಾಡಿ ಮೈಕ್ ತೊಗೊಂಡು ಒಂದು ತಾಸಿನಲ್ಲೇ ಮಾತಾಡಿ ಸಮಾಜದ ಬಗ್ಗೆ ಮಾತಾಡಲಾರ್ದೇ ಯಾರ್ಯಾವ ಬಗ್ಗೆ ಮಾತಾಡಿದ್ದು ಯಾರು ಜನ ಮರ್ತಿಲ್ಲ ಬರೀ ರಾಜಕಾರಣ ಅಲ್ಲಿ ಹಾಕಿ ಮಾಡಿದವ್ರು ನಾವು ಸ್ಟೇಜ್ ಹಾಕಿದಾರ ನಾವು ಜನ ಕೊಡಿಸಿದಾರ ನಾವು ಆಮೇಲೆ ಇಂಡಿವಿಜುವಲ್ ಫಂಕ್ಷನ್ ಆಯಿತು ಸಮಾಜದವರೆಲ್ಲರೂ ಕೂಡ ಅದನ್ನು ಪಟ್ಟಿ ಹಾಕಿ ಅದನ್ನು ಸ್ಟೇಜ್ ಮಾಡಿದರು ಅಲ್ಲಿ ಬಂದವರು ಮೊದಲೇ ಸಲ ಮೈಕ್ ಹಿಡ್ಕೊಂಡು ಯಾರ್ಯಾರು ಮಾತಾಡಿ ರಾಜಕಾರಣ ಮಾತಾಡೋದು ಮಾಲಿಕ್ಪುರದಲ್ಲಿ ಜಮಖಂಡಲ್ಲಿ ಇದೆಲ್ಲ ಆಯಿತು ಮೊನ್ನೆ ಇದನ್ನೆಲ್ಲ ನಾವು ಎರಡೂ ಪೀಠಗಳನ್ನು ಒಂದು ಮಾಡಿ ಹೋರಾಟ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಫಂಕ್ಷನ್ ಮಾಡಿದರೆ ಫಂಕ್ಷನ್ದಲ್ಲಿ ಪೂರ್ತಿ ಒಂದು ಸ್ವಂತದ್ದಾಗಿರೋ ಥರ ಮಾಡಿದರು ನಂತರ ಅದರಲ್ಲಿ ಇವತ್ತಿನವರೆಗೂ ಅದ್ರ ಬಿಲ್ ಕೊಟ್ಟಿಲ್ಲ 25 ಲಕ್ಷ ರೂಪಾಯಿ ಅಬ್ಬಾಸ ಅಂತವರು ಆ ಜಾಗ ಕೊಟ್ಟಿರುವಂಥವ್ರ ಹೆಸರು ನಿಮಗೆ ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ದಲ್ಲಿ ಹಚ್ಚಿ ಕೇಳ್ಕೊಳ್ಳಿ ಎಲ್ಲ ಥರ ಇಲ್ಲಿ ಖರ್ಚು ಹಾಕಿದ್ದಾರೆ ಆ ಪಾಪ ಅವಾಗ
ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಪ್ಯಾಲೇಸ್ ಕಂಡದಲ್ಲಿ ಫಂಕ್ಷನ್ ಅದರದ್ದು ಮಾಡಿಕೊಟ್ಟಿಲ್ಲ. ನಂದಲ್ಲ ನಮ್ಮೆಲ್ಲ ನಂಬರ್ ಕೊಡ್ತೇನೆ, ಕೆಲವೊಂದು ನಂಬರ್ ಕೊಡೋದು, ಆಮೇಲೆ ನಿಮ್ಗೆ ಕೊಡ್ತೇನೆ. ನಂತರ ಒಳಗೊಂಡು ಯಾರ್ಯಾರು ಅದರಲ್ಲಿ ಎಲಿಜಿಬಲ್ ಆಗ್ತಾರೆ ಎಲ್ಲರನ್ನೂ ಸೇರಿಸಿದ್ರು ಸಹಿತ ಇಟ್ ಇಸ್ ಲೆಸ್ ದನ್ 5%, ಲೆಸ್ ದನ್ 5%. ಅದರ ಸಲ 100% ಎಲ್ಲರೂ ಅಪ್ಲೈ ಮಾಡಿದ್ರು, ಇಟ್ ಶುಡ್ ನಾಟ್ ಎಕ್ಸಿಸ್ಟ್ ಮೋರ್ ದನ್ 5%. ಅದರ ಸಲಹೆ ಉಳಿದಿರುವಂಥದ್ದನ್ನ ಅದನ್ನೇ ನಾನು ಭಾಷೆಯಲ್ಲಿ ರಿಪೀಟ್ ಮಾಡಾಗ್ತೇನೆ. ಇರುವಂತಹ ಕ್ಯಾಟಗರಿ ಮೀಸಲಾತಿ ಸಿಗುವಂತವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ ಅಂತ ನಾವು ಡಿಸೈನ್ ತಗೋತಾ ಇದೀವಿ. ಅದನ್ನು ಹೇಳ್ತೇವೆ. ಅದನ್ನೇ 2011 ಜನಗಣತಿ ಆಧಾರದ ಮೇಲೆ ಆ ಸೆನ್ಸಸ್ ಪ್ರಕಾರ ನಾವು ಹೇಳ್ತೀವಿ 80 ಲಕ್ಷ ಅಂತ ಹೇಳ್ತೀವಿ. ಇನ್ನೊಂದು ದೊಡ್ಡ ಸಂಖ್ಯೆ ಅಂತ ಎಲ್ಲ ಸೇರಿದ್ರೆ ನಮ್ಮ ದೇಶದ ಜನಸಂಖ್ಯೆ ಅಂತ ಆಗಿರ್ತದೆ. ಆಕ್ಚುವಲ್ ಏನಿದೆ ಆ ಜನಸಂಖ್ಯೆ ಆಧಾರದ ಮೇಲೆ ಬಿಫೋರ್ ಇಲೆಕ್ಷನ್ ಅನೌನ್ಸ್ ಮಾಡಿ ಬಿಫೋರ್ ಮಾರ್ಚ್ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರುತ್ತೆ. ನೀವು ಸರ್ ಬಿಫೋರ್ ಮಾರ್ಚ್ 100% ಅನೌನ್ಸ್ ಮಾಡಿದ್ವಿ. ಇಲ್ಲಿ ಎರಡನೇದಾಗಿ ನೀವು ಕುಟುಂಬ ಸಂಗಮ ಏನು ಮಠ ಇದೆ ಅದನ್ನು ನೀವು ಕಟ್ಟಬೇಕು, ನೀವು ಪ್ರಮುಖ ಪಾತ್ರ ವಹಿಸಿದ್ರಿಂದ ಗೊತ್ತಿದೆ. ಆದರೆ ಅವರು ಸ್ವಾಮೀಜಿಗಳು ಸಹ ನಿಮ್ಮ ವಿರುದ್ಧ ತಿರುಗಿದ್ದಾರೆ. ಕಾರಣ ಕಾಂತವ್ರು ಈಗ ನಾನು ಒಬ್ಬ ಮಂತ್ರಿಯಾಗಿ ನಾವು ಯಾವ ಶೂಯೇ ಕೊಡಲಿಕ್ಕೆ ಈ ಮೀಸಲಾತಿ ಕೊಡಲಿಕ್ಕೆ ನಾನು ಏನು ಪ್ರಯತ್ನ ಮಾಡಬೇಕು ಅದೇ ಪ್ರಯತ್ನ. ಅವ್ರೇನು ಹೇಳ್ತಾರೆ, ನಮ್ಮ ಜೊತೆಗೆ ನೀವು ಪಾದಯಾತ್ರೆಗೆ ಬರ್ರಿ, ನಮ್ಮ ಜೊತೆ ನೀವು ಹೋರಾಟ ಮಾಡಿರಿ, ನಮ್ಮ ಜೊತೆ ನೀವು ಮುತ್ತಿಗೆ ಹಾಕಕ್ಕೆ ಬರ್ರಿ, ಭಾರತದಲ್ಲಿ ತೊಗೊಂಡ್ಬರ್ರಿ ಅಂತಂದರೆ ಇದು ನಮಗೆ ನಮ್ಮ ಸಂಸ್ಕೃತಿಗೆ ಒಗ್ಗೋದಿಲ್ಲ. ಇದು ಅದ್ರ ಸಲ ಭಿನ್ನಾಭಿಪ್ರಾಯ ನಮಗೆ ಬಾರ್ಕಲ್ಲಿ ಇಡಲಿಕ್ಕೆ. ಈಗ ನೋಡಿ ಎಸ್ ಟಿ ಸಮಾಜದವರು ರಾಜನಹಳ್ಳಿ ಸ್ವಾಮೀಜಿಯವರು 257 ದಿವಸ ವಾಪಸ್ ಧರಣಿ ಕೂತರು. 257 ದಿವಸ ಅವ್ರಿಗೆ ಯಾರನ್ನು ಹೋರಾಟ ಮಾಡಲಿಲ್ಲ, ಯಾವ ಸಮಾಜಕ್ಕೂ ಬೈಲಿಲ್ಲ, ಮುಖ್ಯಮಂತ್ರಿ ಬೈಲಿಲ್ಲ, ಕಾಲು ಬಿದ್ದು ಕಾಲು ಮುರಿದ್ರು ಅನ್ನೋ ಥರ ಸಮಾಧಾನವಾಗಿ ಹೋರಾಟ ಮಾಡಿ 3%-7% ಮಾಡಿದರು. ಅದೇ ಥರನೇ ಎಸ್ ಸಿ ಸಮಾಜದವರು ಸಹಿತ ನಮಗೆ ಈ ಬೇರೆ ಮುಂದುವರೆದ ಸಮಾಜಕ್ಕಿಂತ ಶಿಕ್ಷಣದಲ್ಲಿ ಕಮ್ಮಿ ಇದ್ದರೂ ಸಹಿತ ಎಷ್ಟು ಶಾಂತವಾಗಿ ಅವ್ರು ಹೋರಾಟ ಮನವಿಗಳನ್ನು ಮಾಡಿ 15-17% ತೊಗೊಂಡ್ರು. ಒಕ್ಕಲಿಗ ಸಮಾಜದವರು ಎಷ್ಟು ಶಾಂತವಾಗಿ ಮನವಿಯನ್ನು ಕೊಟ್ಟು ಅವರು ಸಹಿತ 4-6% ತೊಗೊಂಡ್ಬಂದರು. ನಮಗೆ ಯಾಕಂದ್ರೆ ಇಷ್ಟು ಬುದ್ಧಿವಂತಿರುವಂಥವ್ರು ಇಂಥ ಘಟಾನುಘಟಿಗಳು ಜಗತ್ತಿನಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾನೇ ನಂಬರ್ ಒನ್ ಅನ್ನುವಂಥವ್ರು ಈ ರೀತಿ ಬಾರ್ಕಲಾದ್ರೂ ಹಿಡಿದಾಗ ಯಾವ ರೀತಿ ಅನ್ನೋದನ್ನ ನೀವು ಅತ್ಮಾಲೋಚನೆ ಮಾಡ್ಕೋಬೇಕು. ಈ ರೀತಿ ಅವರು ಹೋರಾಟ ಮಾಡುವಂಥ ಪದ್ಧತಿ ಮುರುಗೇಶ್ ನಿರಾಣೆ ನಡೆಯುವಂಥ ಪದ್ಧತಿ ನಮ್ದೇನಿದೆ ನಾವು ಕನ್ವಿನ್ಸ್ ಮಾಡಲ್ಲ ಸರ್ಕಾರಕ್ಕೆ. ಯಾವುದೇ ಸರ್ಕಾರದಲ್ಲಿ ಅದೇ ನಾವು ಇರ್ಬೋದು, ನಾವು ಬರ್ಬೋದು, ಬರದೇ ಇರ್ಬೋದು, ಅದು ಮತದಾನ ಬಂದವ್ರ ಕೈಯಲ್ಲಿ ಇರ್ತದೆ. ಅವ್ರು ಕನ್ವಿನ್ಸ್ ಮಾಡಿ ನಾವು ಮೀಸಲಾತಿ ತೆಗೆದುಕೊಂಡಂಥ ಹೋರಾಟ ನಂದು, ಅವ್ರು ಭಾರತದ ಒಂದು ಹೋಗುವಂಥ ಹೋರಾಟ ಅವ್ರದ್ದು. ಅದು ನಮ್ಮಿಬ್ಬರಿಗೆ ವ್ಯತ್ಯಾಸವಾಗಿ ನಾವು ದೂರ ಇದ್ದೀವಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News.